ಒಳ್ಳೇದ್ ಮಾಡ್ಬೇಕು ಅಂದ್ರೆ ಎಷ್ಟು ಒಳ್ಳೇದ್ ಮಾಡ್ತಾನ, ಅದು ಐತಿ. ಕೈ ಮುಖ ನೀನೇ ದೊಡ್ಡವನ್ ನನ್ನನ್ನು ಉಳಿಸ್ಬೇಕು ಅಂದ್ರೆ ಆತ ಮಗನೇ ಅಂತ ಹೆಡಿ ಬಿಚ್ಚಿದ ಅಂದ್ರೆ ತಲೆ ಮೇಲೆ ಆಶ್ರಯ ಕೊಟ್ಟ ಅಂತಲೇ. ನಿನಗಂತೂ ಬಹಳ ಅನುಗ್ರಹ ಉಂಟು. ಹೌದು, ಹಂಗಾಗಿ ಇಲ್ಲಿ ಬಂದೀನಿ. ಈಗ ನಮ್ಮನೇಲಿ ಅವಂದೇ ನಡಿ. ಅಲ್ಲ, ನಾ ಮೊದ್ಲೇ ಅದೇ ಹೇಳಿದ್ದ, ನಡಿ ಅಲ್ಲೇ ಚೂರು ಹೆಚ್ಚು ಕಡಿಮೆ ಆದ್ರೆ ಬಂದು ಸ್ವಲ್ಪ ಇದಾಗ್ಬಾರ್ದು. ಅದು ಮರಿ ಮೈಲಿಗೆ ಅಂತಾರ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ತಲೆ ಎತ್ತೇ ಬಿಟ್ಟ. ಅವ ಹಂಗ ಇರಕ್ಕಾಗಿ, ಅವ್ ಹಂಗ ಮಾಡಕ್ಕಾಗೆ ನಾ ಹಿಂಗಿದ್ದೀನಿ. ಒಂದ ಕೈ ಮುಕ್ಕೊಂಡ ಗೌಡ ಮನೆಗೆ ಹೋಗ್ಬೇಕು ಬೇಗ ಬೇಗ. ಏನು ಕಡಿಬೇಕಾ? ನಿಮ್ಮೂರು ಯಾಗಿಲ್ಲಿ ಬಂದಿರುವೆ ಎಲ್ಲ
ಒಂದು ಬಲಗಡೆ ತಿರುಗು ಗುಂಡಗಡಿ ಹೋದ್ಮೇಲೆ ಎರಡು ಕೈ ಕಡಿ ಹುಲಿ ಬೀಳ ಹುಲಿಯಪ್ಪನ ಬಿಲ್ಲ ಐತಿ, ಬಾವಲಿ ಬಿಲ್ಲ ಐತಿ, ಅಲ್ಲಿ ಮಾತ್ರ ಹೋಗ್ಬೇಡ್ರಿ ನೀವು. ಅದು ಕಣ್ಣಿಗೆ ಒಂದು ಹಾಕ್ತಾರೆ, ಹಂಗೆ ಹೊಳ್ಳಿ ಹಂಗೆ ಮೇಲತ್ತು ಬಿಟ್ರೆ ನಾಗಪ್ಪನ ಕಟ್ಟಿ ಅಲ್ಲಿ ಹೊಳ್ಳಿ ಕೆಳಗೆ ಬಂದ್ಬಿಟ್ರೆ ನಿಮ್ ಜಗನ್ ಮನೆ ಸಿಗ್ತೈತಿ. ಹಂಗೆ ಮೇಲತ್ತಿ ಅಲ್ಲಿಂದ ಹಂಗ ಸುತ್ತಾಕಿ ಕೆಳಗೆ ಬಂದ್ಬಿಟ್ರೆ ಅಲ್ಲಿ ಮಿಣಿಮಿಣಿ ಓಣಿ ದಾಟ್ ಮುಂದೆ ಹೋಗ್ಬಿಟ್ರೆ ಅಲ್ಲಿ ಐತಲ್ಲಿ ಸಂಘವನ ಮನೆ, ಅಲ್ಲಿ ಹೋಗ್ಬೇಡ್ರಿ. ಮುಸಂಜಿಗೆ ಹೋದ್ರೆ ನಿನ್ನ ಎಳ್ಕೊಬಿಡ್ತಾರ. ಹಂಗೆ ಹೊಳ್ಳಿ ಹಂಗೆ ಕೆಳಗೆ ಬಂದ್ಬಿಟ್ರೆ ಅಲ್ಲಿ ಓಣಿಯಿಂದ ಹಂಗೆ ಹತ್ತು ಮೇಲತ್ತು ಹೋಗ್ಬಿಟ್ರೆ ಅಲ್ಲಿ ನೀವು ಜೋಮ್ಗೆ ಬೇಡ, ಯಾವ್ದು ಬೇಡ. ಹಂಗೆ ಮ್ಯಾಲ ಹೋದ್ರಲ್ರಿ, ಅಲ್ಲಿ ಯಾಕೆ ಮ್ಯಾಲ ಹೋಗಿರಿ? ಇರು ಕೆಳಗೆ, ಹಂಗೆ ಕೆಳಗೆ ಬರ್ರಿ. ಕೆಳಗೆ ಬಂದು ಹಿಂಗ ಆಸ್ ಬಂದ್ಬಿಟ್ರೆ ಒಳ್ಳೆ ನಮ್ಮ ಮನೆಯ ನಾನಲ್ಲ ಆ ಯಮನೂ ನಿಮ್ಮ ಊರ್ಲಿ ಬರ್ಲಿಕ್ಕಿಲ್ಲ. ಅಸಾಧ್ಯವಾದದ್ದು ಅಂತ ಯಮಗೂ ತಪ್ಪಿಸೈತೆ, ಖಂಡಿತ ತಪ್ಪಬಹುದು ಅಂತ ಇಲ್ರಿ ಅಪ್ಪ. ಈಗ ನೀನಾದ್ರೂ ಹೋಗಿದ್ಯೋ? ಯಮ ಬಂದಿದ್ದ ನಮ್ಮ ಊರಿಗೆ. ಹೌದಾ? ನಾನು ನಂಗ್ ಗೊತ್ತೈತಿ. ಯಾವಾಗ ಅಂದ್ರ ನಮ್ಮ ಅಜ್ಜಿ ಆ ತಂಗಿ ಅಕ್ಕ ಒಬ್ಬಳು ಸತ್ತೋಗ್ಯಾರ. ಅಜ್ಜಿ ಸತ್ತೋಗಿರಂತ ನಂದು ಹಿಂಗೆ ಹಂಗೆ ಸುದ್ದಿವಂತ ಇಲ್ಲ. ಆಗ ನಾ ಸುದ್ದಿ ಕೇಳಿ ಊರಿಗೆ ಹೋಗಿನ್ರಿ. ಊರಿಗೆ ಹೋಗಿ ನೋಡ್ತೀನಿ ಎಲ್ಲ ಉಣ್ಣಾಕತ್ತಾರ. ಹೌದಾ? ಸತ್ತ ಮನೇಲಿ ಊಟ ಮಾಡುದ ಜೋರ ಮನ್ಸರೇನೆ? ಸತ್ತ ಮನೆಯೊಳಗೆ ಉಣ್ಣಾಕತ್ತೀರಿ? ಏನ್ ಜೋರ ಆದ್ಮೇಲೆ ಇಲ್ಲ. ಅವ್ರು ಹೇಳಿದ್ರ ಸತ್ತದ್ದು ಹೌದು, ಇವತ್ತು 14ನೇ ದಿವಸ ಅಂದ್ರೆ ನೀವು ಹೋಗುವುದಕ್ಕೆ 10 ದಿವಸ ಆಗ್ತೈತೆ. 14 ದಿವಸ ಬೇಕು. ಹಂಗಾಗಿ ನಮ್ಮ ಸತ್ರು ಹೋಗಂಗಿಲ್ಲ ಅಂತ ಮಾಡ್ಬಿಟ್ಟಿನಿ ನಾ. ಸರಿ, ಹಂಗ ಹೋಗಿದೆ ನಿನ್ನ ಊರು ಅಂತ ಆಯ್ತು. ಹೌದು. ನಿಮ್ ಹೆಸರು? ಒಬ್ಬೊಬ್ರು ಒಂದೊಂದು ರೀತಿ ಕರೀತಾರ. ಏನ್ ಕರೀತಾರ? ಗೆಳೆಯರೆಲ್ಲ ಕಾಲ ಕಾಲ ಅಂತಾರ ನಂಗೆ. ಆಮೇಲೆ ಈ ಊರಿನ ಹೆಣ ಮಕ್ಕಳು. ಯಾರು ಹೆಣ ಮಕ್ಕಳು? ಹೆಣ್ಣು ಮಕ್ಕಳು. ಅವ್ರ ಹೆಂಗ್ ಕರೀತಾರೆ ಗೊತ್ತಾರೆ? ಹೆಂಗ್ ಕರೀತಾರೆ? ಕಳಣ, ಓ ಕಳಣ ಯಾರು ಕರೀತಾರ ನಮ್ಮಜ್ಜಿ? ಕಾಳು, ಓ ಕಾಳು. ಬಾಯಲ್ಲಿ ಬರ್ಲಿಲ್ಲಲ್ವಾ? ಹಂಗ್ ಕರೀತಾರ. ಇನ್ನು ನಮ್ಮ ಊರು ಗೌಡ್ರ ಬರೋಲ್ರಿ, ಕೊಳಿಯು ಇವತ್ತಿಗೂ ಅದು ಇಟ್ಕೊಂಡದ್ದು ಅವ್ರೆ. ಅವ್ರು ಹಂಗ್ ಕರೀತಾರ? ನೀವ್ ಹೆಂಗ್ ಬೇಕಾ ಕರೀರಿ? ಆಮೇಲೆ ಒಬ್ಬೊಬ್ರು ಒಂದೊಂದು ರೀತಿ ನಿನ್ನ ಕರೀತಾರೆ. ಮದುವೆ ಆಗಿದ್ಯಾ? ಯಾರಿಗೆ? ನಿನಗೆ? ಯಾಕೋ ಆ ರೀತಿ ಒಯ್ಯಾರ? ನಾಚಿಕೆ ಹಾಕೈತ್ರಿ. ನಾಚಿಕೆ? ಗಂಡು ಮಗ ನಿನ್ನ ನೆನ್ಪಿಟ್ಕೋ. ನೆನ್ಪಿಟ್ಕೊಂಡೆ. ಈಗ ಹೆಣ್ಣು ಮಕ್ಕಳೇ ನಾಚಿಕೊಳ್ಳುವುದಿಲ್ಲ, ಅದಕ್ಕೆ ನಾವು ಶುರು ಮಾಡೀವಿ. ಈಗ ಅವರು ಬಿಡುದು, ನಾವು ಬಿಡುದು, ಒಂದು ಮತ್ತೆ ನಾಚಿಕೆ ಹೇಳುವ ಶಬ್ದವೇ ಇರಂಗಿಲ್ಲ ಹೇಳಿ ನಾವು ಶುರು ಮಾಡ್ಕೊಂಡಿವಿ. ಆಮೇಲೆ ಹೌದು ಅಂದ್ರೆ ನಿನಗ ಆಗ್ಲಿಲ್ಲ, ಮದುವೆ ಆಗಿಲ್ರಿ. ಆದ್ರೆ ಆದಂಗ. ಅದು ಹೇಗ ಆದಂಗ? ಗೌಡ್ರ ಹೇಳಲ್ಲ. ಏನ್ ಹೇಳಿದ? ಏ ಮಗನ ಮುಖದ ಮೇಲೆ ಮೀಸೆ ಬಂತು, ಮಾಡಿಸ್ತೀನಿ ಮದ್ವಿ ಅಂತ ಹೇಳಾರ. ಮದ್ವಿ ಮಾಡಿಸ್ಬೇಕು. ಗೌಡ್ರು ಸಿಕ್ಬಿದ್ದಾರ. ಇಷ್ಟ ಗೊತ್ತಿಲ್ಲ ನಿಮ್ಗೆ? ಗೌಡ್ರ ಮನೆ ಬಿಟ್ರೆ ಹೊಳ್ಳು ಬರಾಕ ಮುಸಂಜಾಗ ಕಿಡಿತ ದೊಡ್ಡವರು. ಹಂಗಂಗೆ ಮಧ್ಯರಾತ್ರಿಯಾಗ ಕಿಡಿತ. ನೋಡಿ ನೋಡಿ ಗೌಡ್ತಿ ಅಮ್ಮಗ್ ಸಾಕ. ಒಂದ್ ದಿವ್ಸ ಬಾಗ್ಲಲ್ಲೇ ನಿಂತಿದ್ರ ಗೌಡ್ತಿ ಅಮ್ಮ ಕೇಳೇ ಬಿಟ್ರು. ಏನ್ರಿ ನಿಮ್ಮ ನಾ ಏನ್ ಕಡಿಮೆ ಮಾಡಿಲ್ರಿ, ಎಲ್ಲಿ ಹೋಗಿರಿ ನೀವ ಅಂತ ಜೋರಾಗ ಬಿಟ್ರು ಗೌಡ್ತಿಯಮ್ಮ. ಗೌಡ್ರು ಜೀವನದಾಗ ಒಂದು ಮಾತು ಸೇರಿಸ್ಕೊಂಡವ್ರಲ್ಲ, ಎತ್ತದ ಕೈಗೆ ಎಳೆದು ಕೆನ್ನೆ ಮ್ಯಾಗ ಒಂದು ಬಿಟ್ಟಾರ ಗೌಡ್ತಿ. ಗೌಡ್ತಿ ಅಮ್ಮಗ ಅಲ್ಲೇ ಬಿದ್ದ. ನಾವು ಓಡೋದ್ವಿ. ಸರಿ. ಗೌಡ್ರು ಹೇಳಿದ್ರ ಏನು? ಅವಳ ಮೈ ಬೆಚ್ಚುಕಾಗದ, ಹಾಕೊಂಡು ಬಾವಿಗೆ ಹಾಕ್ರಿ ತಂಪಾಗಿರ್ಲಿ ಅಂದ್ರೆ ಜ್ವರ ಬಂದಿದೆ. ಮೈ ಬೆಚ್ಚುಕಾಗ ನಾವು ತಕೊಂಡು ಬಾವಿ ಹಾಕಬಿಟ್ರಿ. ಅವತ್ತಿನ ತಂಪಾದಲ್ಲೇ ಬರ್ಲೇ. ಹಂಗಾಗಿ ಗೌಡ್ರ ಮನೆ ಒಳಗೆ ಯಾರು ಇಲ್ಲ, ಹೆಂಗ್ಸರೇ ಇಲ್ಲ. ಅದಕ್ಕೆ ಹೇಳಾರೆ ಅವ್ರ ಏನ್ ಹೇಳಿದಾರೆ? ಈ ತಲೆ
ವಿಷಯ ಮಾಡ್ಕೋಬೇಡ, ನಿನ್ ಮದುವೆ ಮಾಡಿಸ್ತೀನಿ, ನೀ ನಮ್ಮನೆ ಹೊರಗಿನ ಕೆಲ್ಸಕ್ಕೆ ನಿನ್ ಹೆಂಡರನ್ನ ಇಟ್ಕೋತೀನಿ ಹೇಳ. ಅಂದ್ರೆ ಆ ಮನೆ ಹೊರಗಿನ ಕೆಲ್ಸಕ್ಕೆ ನಾ, ಹೊರಗಿನ ಕೆಲ್ಸಕ್ಕೆ ಹೆಂಡರ್. ಹಾಗೆ ಹಾಗೆ ಇಲ್ಲ ಅಂದ್ರೆ ಗೌಡ್ರೆ ಕೈ ಸುಟ್ಕೋಬೇಕಲ್ರಿ. ಓಹೋ, ಅದಕ್ಕಾಗಿ ಮದುವೆ ಮಾಡಿಸ್ತೀನಿ ಹೇಳ. ಅದು ಯಾವಾಗ ಹೇಳಿದ್ದಾರ? 3 ವರ್ಷ ಆಯ್ತು. ಈಗ ಹೇಳ, 3 ವರ್ಷ ಆಯ್ತಾ? 3 ವರ್ಷ ಹೇಳ್ತಾ ಇದ್ದಾರೆ ಗೌಡರು ಎನ್ನುವುದು ಸ್ಪಷ್ಟ. ಅದಕ್ಕೆ ಈಗ ನಿಮಗೆ ಮದುವೆ ಆಗುವ ಮನ್ಸುಂಟ ಇದ್ದರೆ ನಮ್ಮನೆ ಬಾ. ನಮ್ಮನೆ ಬಾ. ಏನು ನಿಮ್ ಹೆಂಡರು ಬಾವಿ ಒಳಗೆ ಅದಾರೆ? ನಿಮ್ ಗೌಡ್ರ ಹಾಗೆ ನಾನು ನಮ್ಮನೆಯಲ್ಲ ಇದ್ದಾಳೆ ನನ್ನ ಹೆಂಡತಿ. ಹೌದೇನೆ? ಮತ್ ನಂಗ್ ಬಾ ಅಂದ್ರೆ ಯಾಕೆ? ಗೌಡ್ರು ಹಂಗೆ ಹೇಳಿದ್ರೆ ನೀವು ಹಂಗೆ ಹೇಳ್ತಾರ ಮಾಡ್ದೆ ಅಂತ ಸ್ವಭಾವ ಅಲ್ವೇ. ಅಲ್ಲ ನೀವು ನಂಗೆ ಮದ್ವೆ ನಾನ್ ಮಾಡಿಸ್ತೇನೆ. ಹುಡುಗಿ ಬೇಕಲ್ರಿ, ಹುಡುಗಿ ಜೊತೆಲ್ಲ ಮದ್ವೆ ಮಾಡಿಸುವಂತದ್ದು. ಯಾರು? ರಾಜಕುಮಾರನ ಮದ್ವೆ ಮಾಡಿಸ್ತೇನೆ ಅಂದ್ರೆ ಕತೆ ಒಳಗೆ ಬರುವುದು ಒಂದಲ್ಲ ಒಂದೂರಿನಲ್ಲಿ ಅಲ್ಲ. ಹಂಗಲ್ಲ, ನಿಜವಾದ ರಾಜಕುಮಾರನ ನಿನ್ ಮದ್ವೆ ಮಾಡಿಸ್ತೇನೆ. ಹೌದಾ? ನಾನು ಹೇಳ್ದಾಗ ನೀವು ಹೇಳ್ಬೇಕು. ಯಪ್ಪ ನೋಡಕ್ ಒಳ್ಳೆ ಬೆಳ್ಳನ್ ಬೆಳ್ಳಕ್ಕಿದಂಗೆ ಅಷ್ಟೇ ಇಲ್ಲ. ಮತ್ತೆ ಮುಟ್ಟಿ ಕೈ ತೊಳ್ಕೋಬೇಕನ? ಆ ಕೈ ತೊಳೆದು ಮುಟ್ಟಬೇಕು.
ಅದನ್ನು ತೆಗೆ, ಇದು ತೆಗೆದು ಕಣೆ, ಇದೆಂತ ತೆಗಿ, ಅದನ್ನ ತೆಗಿತೀನಿ ಅಂತದ್ದೆಲ್ಲ ಯಾಕೋ ನಿನಗೆ, ಒಳ್ಳೊಳ್ಳೆ ಉಡುಪನ್ನು ನಾನು ಕೊಡ್ತೇನೆ, ಮಧುಮಗನಾಗಿ ಶೃಂಗಾರ ಆಗಬೇಕು. ನೀವು ಒಳ್ಳೆ ನೋಡ್ತಾರ ನೋಡು. ಹೇಳ್ತೀನಿ ರೀ, ಹೇಳ್ತೀನಿ ರೀ, ಯಾರು ಸಾಯಿ
ಸರಿ ಆದ್ರೂ ಆಯ್ತಾ ಬಾಯಿ? ನಿಮ್ಮಂತ ದೊಡ್ಡವರಿಗೆ ಹಂಗೆ ಹೇಳುದ್ರಿ ನಮ್ ಕಡೆ? ಹೇಳ್ತೇನೆ, ಅದಕ್ಕೆ ಗೌ ಇದು ಇದು ಬಿಡ್ತದೆ ಗೌರವ ಹೇಳ್ತೀನಿ. ಹೇಳುತ್ತೇನೆ, ಹೇಳ್ತೇನೆ, ಹೇಳ್ತೇನೆ. ಗೌರವ ಅದು ಹೇಳ್ತೇನಾ? ಅಲ್ಲ, ವಿಭವ 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 ನಂದನ ದನ ನಿಮ್ದೆ ಕರ್ಮ ನಿಮ್ದು. ನಾವೆಲ್ಲ ಕುರಿ ಸಾಕೀವಿ, ದನ ಸಾಕಿಲ್ಲ. ನೀವು ಸಾಕಿದ್ದು ಕುರಿ? ಒಂದು ವೇಳೆ ದನ ಸಾಕಿದ್ರೆ ನಂದೇ ದನ. ಆಯ್ತು, ನಂದನ ನಂದನ ಆನಂದ ಹೇಗೆ ಬರ್ತದ್ರಿ? ಏನು ದನಕ್ಕೆ ಬಡ್ದಂಗ್ ಬಡಿತೀರಿ? ಹೆಂಗ್ ಬರ್ಬೇಕಲ್ಲ ಆನಂದ ಬರುದಿಲ್ವಾ? ಆನಂದ ಅಂದಾಗೆಲ್ಲ ಬರ್ತದೆ, ನನಗೆ ಗೊತ್ತುಂಟು. ಆನಂದ ಆನಂದ ಕರ್ಮ ನಿಮ್ಮ ಆನಂದ ಏನಿದೆ? ಶುಭಕ್ರತು ಶುಭಕಿತ್ತು ಕರ್ಮದಕ್ಕಿತ್ತು ಶುಭಕ್ರತು ಶುಭಕಿತ್ತು. ನಿನ್ನಲ್ಲಿ ಯಾಕೆ ಹೇಳ್ತೇನೆ, ನಿನ್ನ ಎದುರಿನಲ್ಲಿ ಒಂದು ನಾಯಿ ಮರಿ ಇದೆ, ಅದನ್ನ ನೀನ್ ಹ್ಯಾಕ್ ಕರಿತೀಯ? ಅಲ್ರಿ ನಿಮ್ ಎದುರಲ್ಲಿ ನಾಯಿ ಮರಿ ಇದ್ರಿ ಅನುಭವಿಸೋದಿತ್ತಲ್ಲ, ನಾ ಹಿಂಗ್ ಎತ್ಕೊಂಡಿದ್ದೆ ಅಂತ ನನ್ನ ಅಜ್ಜ ಕೈಕೇರು ಅಂತ ಬುದ್ಧಿವಂತಿಕೆ ಗೊತ್ತಾಗ್ತದೆ ನಿಮ್ಗಲ್ವ? ಹೇಳ್ತಾರೆ ಶುಭಕ್ರತು ಶುಭಕ್ರತು ಪಾರ್ಥಿವ ಕುಲ ತಿಲಕ ಪಾತ್ರಿ ಚೀಲ ಕುಲಕ. ಅದೇ ಮಾರ್ಕೊಂಡು ಇರುವುದು ಒಳ್ಳೇದು. ನೀವು ಬಂತೆ ಬಂತೆ ಯಾವುದು ಪಾತ್ರಿ ಕುಲ ಚೀಲ ಪಾರ್ಥಿವ ಕುಲ ತಿಲಕ ಪಾರ್ಥಿವ ಕುಲ ತಿಲಕ ಪ್ರಭವ ಪ್ರಭವ ವಿಭವ ವಿಭವ ನಂದನ ನಂದನ ಆನಂದ ಆನಂದ ಶುಭಕ್ರತು ಶುಭಕೃತ ಪಾರ್ಥಿವ ಕುಲ ತಿಲಕ ಪಾರ್ಥಿವ ಕುಲ ತಿಲಕ ಶಹಪ್ಪ. ಸರಿಯಲ್ಲ ಆಗ್ಲಿಕ್ಕಿಲ್ಲ, ಅದೆಲ್ಲ ನಿನ್ನದು ಹೌದಲ್ವಾ? ಹೌದಾ, ನೀನೇ ಹೇಳ್ಕೊಳ್ಬೇಕು. ನಾನು ಎಷ್ಟು ಕಲ್ತು ಅನುಭವಿಸುವ